ಗೃಹ ಜ್ಯೋತಿ 200 ಯೂನಿಟ್ ಉಚಿತವಾಗಿ, ಯಾರು ಬಿಲ್ಲು ಕಟ್ಟಬಾರ್ದು, 1,500 ರೂಪಾಯಿ ಅವ್ರಿಗೆ ಉಳಿಬೇಕು ಅಂತ ತೀರ್ಮಾನ ಮಾಡಿ ನಿಮ್ಗೆಲ್ಲ ಉಚಿತವಾಗಿ ಕಾಶಕ್ರಿ ನೆನೆಸ್ಕೊಡ್ತಾ ಇದೀವಿ. ಇವತ್ತು ಯಾವ ಊರಿಗೆ ಹೋದ್ರು ನಿಮ್ ಗ್ರಾಮ ದೇವತೆ ಯಾವ್ದು ಅಂತ ಕೇಳ್ತೀವಿ. ದೇವ್ರನ್ನ ಲಕ್ಷ್ಮೀ ವೆಂಕಟೇಶ್ವರನ್ನ ನೋಡ್ಬೇಕಾದ್ರೆ ಕರೆ ಹೋಗ್ಬೇಕಾದ್ರೆ ಫಸ್ಟ್ ಲಕ್ಷ್ಮಿ, ಆಮೇಲೆ ವೆಂಕಟೇಶ್ವರ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ, ಪರಮೇಶ್ವರ. ಗಣೇಶನ ಹಬ್ಬ ಮಾಡ್ತೀವಿ, ಗಣೇಶನ ಹಬ್ಬ ಮಾಡಕ್ಕೆ ಮುಂಚಿದಾಗೆ ಪಾಪ ಗಣೇಶನ್ ಮದುವೆ ಆಗಿಲ್ಲ, ಮೊದಲು ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಹಂಗೆ ನಮ್ಮ ಸಂಸ್ಕೃತಿಲಿ ನಮ್ಮ ಹೆಣ್ಮಕ್ಳಿಗೆ ನಾವು ಗೌರವ ಕೊಡ್ತೇವೆ. ಈ ಬಾರಿ ಲೋಕಸಭೆಗೆ 6 ಜನ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷ, ಭಾರತೀಯ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಿಂದ ಮೊದಲನೇ ಬಾರಿಗೆ 6 ಜನಕ್ಕೆ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತ ಟಿಕೆಟ್ ಅನ್ನು ಕೊಟ್ಟಿದ್ದೇವೆ. ಆ ಹೆಣ್ಮಕ್ಳು ಧ್ವನಿಯಾಗಿ ಕಳಿಸ್ತಾ ಇದ್ದೇವೆ. ಆ ಹೆಣ್ಮಕ್ಳಿಗೆ ಏನ್ ಕೊಟ್ಟು? ಗೃಹ ಜ್ಯೋತಿ ಆಯ್ತು, ಗೃಹ ಲಕ್ಷ್ಮಿ ಕೊಟ್ಟು. ಪ್ರಿಯಾಂಕಾ ಗಾಂಧಿ ಅವರು ಬಂದ್ರು ಅರಮನೆಗೆ, ನಿಮ್ ಲೀಡ್ಗಳೆಲ್ಲ ಇದ್ರು, ನಾವೆಲ್ಲ ಕೆಳಗಡೆ ಕೂತಿದ್ದು ಮೇಲ್ಗಡೆ ಕೂತಿದ್ರು. ಅದಾದ್ಮೇಲೆ ಗೃಹಲಕ್ಷ್ಮಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ ಅವ್ರು ಹೇಳಿದ್ರು. ಬಂದ್ರು ಡಿ ಕೆ ಬಾಯಿಲಿ ಎಂದ್ರು, ಕರೆದ್ರು, ಸಿದ್ದರಾಮಯ್ಯನವರು ಕದ್ರು, ಹೇಳಿದ್ರು ನನಗೆ ಈ ಗ್ಯಾರಂಟಿ, ಇವೆಲ್ಲ ಈ ಮ್ಯಾನಿಫೆಸ್ಟೋ ಅವೆಲ್ಲ ಬಿಜೆಪಿ ಅವರೆಲ್ಲ ಮೋಸ ಮಾಡ್ಬಿಟ್ಟಿದ್ದಾರೆ. ನನ್ನ ಉದ್ಘಾಟನೆ ಕರೆದಿದ್ದೀರಿ, ಉದ್ಘಾಟನೆ ಕರೆದು ಆ ಉದ್ಘಾಟನೆ ಏನಾದ್ರು ಅನುಕೂಲ ಆಗ್ಬೇಕು ಅನ್ನೋದಾದ್ರೆ ನೀವೊಂದು ತೀರ್ಮಾನ ಮಾಡ್ಬೇಕು. ಏನು ಹೇಳಿ ಮೇಡಮ್, ನಾನ್ ಜ್ಯೋತಿ ಎತ್ಸಕ್ಕಿನ್ನ ಮುಂಚಿತವಾಗಿ ನೀವು ಸಿದ್ದರಾಮಯ್ಯ ಇಬ್ರು ಕೂಡ ಗ್ಯಾರಂಟಿ ಚೆಕ್ ಸೈನ್ ಹಾಕ್ಬೇಕು ಅಂದ್ರು. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.